ರಿಷಭ್ ಶೆಟ್ಟಿ ಅಭಿನಯದ ಕಾಂತಾರ ಚಿತ್ರದ ಯಶಸ್ವಿ ಪ್ರದರ್ಶನ ಮುಂದುವರೆದಿದೆ. ಕಳೆದ ವಾರವಷ್ಟೇ ಚಿತ್ರದ ಕನ್ನಡ ಅವತರಣಿಕೆಯು 300 ಚಿತ್ರಮಂದಿರಗಳಲ್ಲಿ 50 ದಿನದ ಯಶಸ್ವಿ ಪ್ರದರ್ಶನ ಕಂಡಿತು. ಸದ್ಯದಲ್ಲಿ ಈ ಚಿತ್ರದ ಬೇರೆ ಅವತರಣಿಕೆಗಳು ಸಹ 50 ದಿನದತ್ತ ದಾಪುಗಳು ಹಾಕಿದ್ದು ಚಿತ್ರ ಒಟ್ಟಾರೆ ಜಗತ್ತಿನಾದ್ಯಂತ 400 ಕೋಟಿ ರೂ ಕ್ಲಬ್ ಸೇರಿದೆ ಎಂದು ಹೇಳಲಾಗುತ್ತಿದೆ. ಮೂಲಗಳ ಪ್ರಕಾರ ಕಾಂತಾರ ಚಿತ್ರವು ಜಗತ್ತಿನಾದ್ಯಂತ 400 ಕೋಟಿ ರೂ ಗಳಿಕೆ ಮಾಡಿದ್ದು, ಈ ಪೈಕಿ ಕರ್ನಾಟಕದಿಂದಲೇ 168.5 ಕೋಟಿ, ಕೇರಳದಿಂದ 19.2 ಕೋಟಿ, ಹಿಂದಿಯಿಂದ 90 ಕೋಟಿ, ತೆಲುಗಿನಿಂದ 60 ಕೋಟಿ ಹಾಗೂ ತಮಿಳಿನಿಂದ 12.70 ಕೋಟಿ ರೂ ಗಳಿಕೆ ಮಾಡಿದೆ ಎಂದು ಹೇಳಲಾಗುತ್ತಿದೆ. ವಿದೇಶಿ ಮಾರುಕಟ್ಟೆಯಲ್ಲೂ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದ್ದು, ಅಲ್ಲಿಂದಲೇ 44 ಕೋಟಿ ರೂ ಗಳಿಕೆಯಾಗಿದೆ ಎಂಬ ಸುದ್ದಿ ಕೂಡ ಹರಡಿದೆ. ಕಾಂತಾರ ಚಿತ್ರವು ಸೆಪ್ಟೆಂಬರ್ 30ರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಿತ್ತು. ಚಿತ್ರಕ್ಕೆ ಸಿಕ್ಕ ಅಭೂತಪೂರ್ವ ಯಶಸ್ಸಿನೊಂದಿಗೆ ಕನ್ನಡ ಚಿತ್ರವು ಬಿಡುಗಡೆಯಾದ 2 ವಾರಗಳ ಅಂತರದಲ್ಲಿ ತೆಲುಗು, ತಮಿಳ್ ಮತ್ತು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಡಬ್ ಮಾಡಲಾಯಿತು. ಕಾಂತಾರ ಚಿತ್ರವನ್ನು ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕುಮಾರ್ ಕಿರಂಗುದೂರು ನಿರ್ಮಿಸಿದ್ದು, ರಿಷಭ್ ಶೆಟ್ಟಿ ಅವರು ನಿರ್ದೇಶನ ಮಾಡಿ ನಟನೆ ಮಾಡಿದ್ದಾರೆ. ಚಿತ್ರದಲ್ಲಿ ರಿಷಭ್, ಸಪ್ತಮಿಗೌಡ, ಅಚ್ಯುತ್ ಕುಮಾರ್, ಕಿಶೋರ್ ಮುಂತಾದವರು ಅಭಿನಯಿಸಿದ್ದು, ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿದ್ದಾರೆ.